ಎಸ್, ಈಗ ನೀವು ನೋಡ್ತಾ ಇರ್ಬೋದು ಶಬ್ದ ಕೂಡ ಕೇಳಿಸ್ಕೊಡಿ ಹೇಗಿದೆ ಅಂತ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಇವತ್ತಿನ ರೆಸಿಪಿ ಬೇಕರಿ ಸ್ಟೈಲ್ ಫಿಂಗರ್ ಚಿಪ್ಸ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಸ್ಪೆಷಲಿ ಮರಗೆಣಸನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಮರಗೆಣಸನ್ನು ತೆಗೆದುಕೊಂಡು ಈ ರೀತಿ ಸ್ಕಿನ್ನನ್ನು ಪೀಲ್ ಮಾಡ್ಕೊಳ್ತೀನಿ. ಈ ಸಿಪ್ಪೆ ಏನಿದೆ ಇದನ್ನು ಸಂಪೂರ್ಣವಾಗಿ ಒರೆದು ಬಿಡಬೇಕಾಗತ್ತೆ. ನೋಡಿ, ಈಗ ಒರೆದ ನಂತರ ನಾನೇನು ಮಾಡ್ತೀನಿ, ಕಪ್ಪು ಭಾಗ ಏನಿದೆ ಹಿಂದೆ ಸ್ವಲ್ಪ ಇದು ಏನಾದರೂ ಕಲರ್ ಚೇಂಜ್ ಆಗಿತ್ತು ಅಂದರೆ ಸ್ವಲ್ಪ ಇದನ್ನು ತೆಕ್ಕೋಬೇಕು. ನಾರ್ಮಲ್ ಗೆಣಸ್ಗಿನ್ನ ಈ ಮರಗೆಣಸು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ತುಂಬ ಜನ ಇದನ್ನು ಈ ಚಳಿಗಾಲದಲ್ಲಿ ಬೇಯಿಸ್ಕೊಂಡು ತಿಂತಾರೆ. ನಾರ್ಮಲ್ ಸ್ವೀಟ್ ಪೊಟ್ಯಾಟೋ ಅಂತ ಏನು ಹೇಳ್ತೀವೋ ಅದು ತುಂಬಾ ನಮ್ಮ ದೇಹಕ್ಕೆ ಏನು ವಾಯುವನ್ನು ಉತ್ಪತ್ತಿ ಮಾಡುತ್ತೆ. ನೋಡಿ, ಈ ರೀತಿ ಗ್ರೇಟ್ ಮಾಡಿ ಇಟ್ಕೊಳ್ತೀನಿ. ಸಣ್ಣ ಸಣ್ಣದಾಗಿ ಸ್ಲೈಸ್ ಬರುತ್ತೆ, ನೋಡ್ತಿದ್ದೀರಾ ಅಲ್ವಾ ಯಾವ ರೀತಿ ಬರ್ತಿದೆ ಅಂತ. ನೋಡಿ, ಈ ರೀತಿ ಸಣ್ಣ ಸಣ್ಣದಾಗಿ ತೆಳುಗೆ ಸ್ಲೈಸ್ ಬರಲಿ, ತುಂಬ ತೆಳುಗೆ ಏನು ಬೇಡ, ಸುಮಾರಾಗಿರಲಿ. ಆಯಿತಾ? ಈಗ ನಾನೇನು ಮಾಡ್ತೀನಿ, ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಒಂದು 8 ಸ್ಲೈಸಸ್ಸನ್ನು ಜೋಡಿಸ್ಕೊಂಡು ಈಗ ಚಾಕುವಿನ ಸಹಾಯದಿಂದ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ಅಂತ. ಈ ರೀತಿ ಸಂಪೂರ್ಣವಾಗಿ ಕಟ್ ಮಾಡ್ಕೊಳ್ಳಿ. ಈಗ ನೀವು ನೋಡ್ಬೋದು ಎಷ್ಟು ಉದ್ರುದ್ರಾಗಿ ಎಷ್ಟು ಬಿಡಿಬಿಡಿಯಾಗಿ ಬಂದಿದೆ ಅಂತ. ಫಿಂಗರ್ ಚಿಪ್ಸ್ ಅಂತ ಅಂದರೆ ಉದ್ರುದ್ರಾಗಿ ಉದ್ದುದ್ದಕ್ಕಿರೋಂಥದ್ದನ್ನೇ ಫಿಂಗರ್ ಚಿಪ್ಸ್ ಅಂತ ಹೇಳ್ತಾರೆ. ಸೊ ಈಗ ನಾನು ಒಂದೆಲ್ಲ ಕಟ್ ಮಾಡಿ ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಳ್ತೀನಿ. ನೋಡಿ ಯಾವ ರೀತಿ ಇದೆ ಅಂತ. ಸ್ನೇಹಿತರೆ, ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಮಕ್ಕಳಿಗೂ ಕೂಡ ಒಳ್ಳೆಯದು. ಈಗ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ, ಎಣ್ಣೆ ಚೆನ್ನಾಗಿ ಬಿಸಿ ಇರಬೇಕು. ಎಣ್ಣೆ ಕಾದ ನಂತರ ಇಮಿಡಿಯೇಟು ಈ ರೀತಿ ಹಾಕ್ಕೊಳ್ತೀನಿ, ಮರಗೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೆನಪಿನಲ್ಲಿರಲಿ, ಹಾಕಿದ ತಕ್ಷಣ ಸ್ವಲ್ಪ ಕೈಯಾಡಬೇಕು, ಇಲ್ಲ ಅಂತ ಅಂದರೆ ಕಚ್ಕೊಂಡ್ಬಿಡುತ್ತೆ ಒಂದಕ್ಕೊಂದು. ಈ ರೀತಿ ಕೈಯಾಡ್ತಾ ಇರಿ. ನೋಡಿ, ನೊರೆ ಅಂಶ ಸಂಪೂರ್ಣವಾಗಿ ಕಡಿಮೆ ಆದ ನಂತರ ಇಷ್ಟು ಕಲರ್ ಚೇಂಜ್ ಆದ ತಕ್ಷಣವೇ ತೆಗೆದುಬಿಡಿ. ಇನ್ನೂ ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಬೇಡಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಆದರೂ ಕೂಡ ತುಂಬ ಹಾರ್ಡಾಗುತ್ತೆ, ತುಂಬ ಅಂದರೆ ತುಂಬಾ ಗಟ್ಟಿಯಾಗುತ್ತೆ, ಕರ್ಕ ಕರ್ಕ ಅಂತ ಶಬ್ದ ಬರುತ್ತೆ, ಅಷ್ಟು ಗಟ್ಟಿಯಾಗಿಬಿಡುತ್ತೆ. ಇದೇ ರೀತಿ ಉಳಿದಿರುವಂತಹ ಚಿಪ್ಸನ್ನೆಲ್ಲ ಹಾಕ್ಕೊಳ್ತಾ ಹೋಗ್ತೀನಿ ನಾನು. ಸ್ವಲ್ಪ ಗೋಲ್ಡನ್ ಕಲರ್ ಬಂದ ತಕ್ಷಣ ಇದನ್ನು ನೀವು ತೆಕ್ಕೊಂಡ್ಬಿಡಬೇಕಾಗತ್ತೆ. ಹೊರಗಡೆಯಿಂದ ತೊಗೊಂಡು ಬಂದು ತಿನ್ನೋದಕ್ಕಿನ್ನ ಮಕ್ಕಳಿಗೆ ಈ ರೀತಿ ಮನೆಯಲ್ಲೇ ಮಾಡಿಕೊಡಿ. ಆರೋಗ್ಯವಾಗೂ ಇರುತ್ತೆ, ಚೆನ್ನಾಗೂ ಕೂಡ ಇರುತ್ತೆ, ಒಳ್ಳೆ ಟೇಸ್ಟೂ ಇರುತ್ತೆ. ಎಸ್, ಈಗ ನೀವು ನೋಡ್ತಾ ಇರ್ಬೋದು ಶಬ್ದ ಕೂಡ ಕೇಳಿಸ್ಕೊಡಿ ಹೇಗಿದೆ ಅಂತ. ಇದಕ್ಕೆ ಉಪ್ಪನ್ನ ಬೆರೆಸೋಣ. ಉಪ್ಪು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬೆರೆಸ್ಬೇಕು, ಜಾಸ್ತಿ ಯಾವುದೇ ಕಾರಣಕ್ಕೂ ಬೆರೆಸ್ಬೇಡಿ. 1/4 ಟೀಸ್ಪೂನ್ಗಿಂತ ಕಡಿಮೆ ಆದರೂ ಸಾಕು. ನೋಡಿ, ಆನಂತರ ಅಚ್ಚಕಾರದ ಪುಡಿ. ಈಗ ಇದೆರಡನ್ನು ಹಾಕಿದ ನಂತರ ನಾನೇನು ಮಾಡ್ತೀನಿ, ನಿಮ್ಗೆ ಒಂದು ಟಿಶ್ಯೂ ಇಟ್ಬಿಟ್ರಂತೂ ಇದರಲ್ಲಿ ಇರುವಂತಹ ಸಂಪೂರ್ಣವಾದ ನೀರನ್ನ ಹೀರ್ಕೊಂಡ್ಬಿಡುತ್ತೆ. ನೋಡಿ, ನಿಮ್ಗೆ ಯಾವ ಬೇಕರಿನಲ್ಲಿ ಸಿಗುತ್ತೋ ಸೇಮ್ ಡಿಟ್ಟು ಅದೇ ರೀತಿ ಸಿಗುತ್ತೆ, ತುಂಬಾನೇ ಚೆನ್ನಾಗಿ ಕೂಡ ಇರುತ್ತೆ. ನೋಡಿದ್ರಿ ಅಲ್ವಾ ಯಾವ ರೀತಿ ಫಿಂಗರ್ ಚಿಪ್ಸ್ ಅನ್ನ ತುಂಬಾ ಸುಲಭವಾಗಿ ಮಾಡೋದು ಅಂತ, ಮರಗೆಣಸಿನ ಫಿಂಗರ್ ಚಿಪ್ಸ್ ಅನ್ನ ಯಾವ ರೀತಿ ತುಂಬಾ ಸುಲಭವಾಗಿ ಮಾಡೋದು ಅಂತ. ಇವತ್ತು ನಾನು ಕೊಟ್ಟಂತ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.